ವೀಕ್ಷಕರೇ ನಮಸ್ಕಾರ. ಬಿಜೆಪಿಯ ಅತೃಪ್ತ ನಾಯಕರು ಇವತ್ತು ದಾವಣಗೆರೆಯಲ್ಲಿ ಮತ್ತೊಂದು ಸಭೆ ನಡೆಸಿದ್ದಾರೆ. ಅದು ಗಣೇಶ ಮಹೋತ್ಸವದಲ್ಲಿ ಭಾಗವಹಿಸಲು ಆಗಮಿಸಿದ್ದಂಥ ಅತೃಪ್ತ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ, ಸಿದ್ದೇಶ್ವರ್ ಮತ್ತಿತರ ನಾಯಕರು ಮತ್ತೊಂದು ಸಭೆ ನಡೆಸಿದ್ದಾರೆ. ಈ ನಾಯಕರ ಸಭೆಯ 1 ಪಾಯಿಂಟ್ ಅಜೆಂಡಾ ಏನಪ್ಪ ಅಂದರೆ ಅದು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುವುದು. ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ತಮ್ಮ ನಾಯಕತ್ವದಲ್ಲಿ ತಮ್ಮ ಟೀಮ್ನ ಯಾರಿಗಾದರೂ ಒಬ್ಬರಿಗೆ ನಾಯಕತ್ವ ನೀಡೋದು ಈ ಸಭೆಯ 1 ಪಾಯಿಂಟ್ ಅಜೆಂಡಾ ಆಗಿತ್ತು. ಹಾಗಾದರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ವಿಜಯೇಂದ್ರ ಅವರನ್ನು ಬದಲಿಸ್ತಾರಾ? ಈ ಒಂದು ಪ್ರಶ್ನೆ ಬಹುತೇಕ ಎಲ್ಲರನ್ನೂ ಕಾಡ್ತಿದೆ. ಆದರೆ ಈ ಒಂದು ಪ್ರಶ್ನೆಗೆ ಒಂದು ಮೂಲದ ಪ್ರಕಾರ ನೋಡುವುದಾದರೆ ಯಾವುದೇ ಕಾರಣಕ್ಕೂ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಹುತೇಕ ಸಿದ್ಧವಿಲ್ಲ. 100% ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡುವ ಮನಸ್ಸು ತೀರ್ಮಾನ ಹೈಕಮಾಂಡ್ ನಾಯಕರು ಮಾಡುವುದಿಲ್ಲ. ಯಾಕಂದ್ರೆ ಈ ಮೂರು ಕಾರಣಗಳಿಗಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಅಧ್ಯಕ್ಷರ ಬದಲಾವಣೆ ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ. ಹಾಗಾದ್ರೆ ಯಾವ ಮೂರು ಕಾರಣಗಳಲ್ಲಿ ಮೊದಲ ಕಾರಣ ಏನಪ್ಪ ಅಂದ್ರೆ ಈಗ ಬಿಜೆಪಿಯ ವರ್ಚಸ್ಸು ರಾಜ್ಯಾಧ್ಯಕ್ಷ ಪಟ್ಟವನ್ನು ಬಿವೈ ವಿಜಯೇಂದ್ರ ಅವರಿಗೆ ಕಟ್ಟಿದ ಮೇಲೆ ಹೆಚ್ಚಿದೆ. ಹಾಗೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯ ಮೂಲಕ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಂತೆ ಮಾಡಿದ್ದಾರೆ. ಮೈಸೂರು ಭಾಗದಲ್ಲಿ ಮೈಸೂರು ಪಾದಯಾತ್ರೆಯ ಪ್ರಭಾವ ಜೋರಾಗಿದೆ. ಈ ಮೂಲಕ ಈ ಭಾಗದಲ್ಲಿ ಪಕ್ಷದ ವರ್ಚಸ್ಸು ಹೆಚ್ಚಿದೆ ಅಲ್ಲದೆ ಸಂಘಟನೆಗೆ ಮತ್ತೊಂದಷ್ಟು ಶಕ್ತಿ ಬಂದಿದೆ. ಇದನ್ನೆಲ್ಲ ಮನಗಂಡಂತಹ ಬಿಜೆಪಿಯ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಅವರ ಬದಲಾವಣೆಗೆ ಮನಸ್ಸು ಮಾಡುತ್ತಿಲ್ಲ. ಹೀಗಾಗಿ ಅತೃಪ್ತಗೊಂಡಿರತಕ್ಕಂಥ ಈ ನಾಯಕರು ಪದೇ ಪದೇ ಮೀಟಿಂಗ್ ಮಾಡುವ ಮೂಲಕ ತಮ್ಮ ಭಾವನೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೊರತು ಯಾವುದೇ ರೀತಿಯ ಈ ನಾಯಕರ ಭಾವನೆಗಳಿಗೆ ಅಭಿಪ್ರಾಯಗಳಿಗೆ ಹೈಕಮಾಂಡ್ ನಾಯಕರು ಮಾತ್ರ ಕ್ಯಾರೇ ಅಂತಿಲ್ಲ. ಅದೇ ರೀತಿ ಎರಡನೇ ಕಾರಣ ಏನಪ್ಪ ಅಂದ್ರೆ ಮೂಢಹಗರಣ ಈಗಾಗಲೇ ತಾರ್ಕಿಕ ಅಂತ್ಯ ಕಾಣುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈಗಲೇ ದೂರು ದಾಖಲಾಗಿ ತನಿಖೆ ಆರಂಭವಾಗಲಿದ್ದು 3 ತಿಂಗಳೊಳಗೆ ಚಾರ್ಜ್ಶೀಟ್ ಅನ್ನು ಸಲ್ಲಿಸಲಾಗುತ್ತದೆ. ಬಹುತೇಕ ಸಿದ್ದರಾಮಯ್ಯ ಅವರು ಈ ಒಂದು ಹಗರಣದಲ್ಲಿ ರಾಜೀನಾಮೆ ಕೊಡುವ ಸಾಧ್ಯತೆ ಇರುವುದರಿಂದ ಅದರ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮೈಸೂರು ಪಾದಯಾತ್ರೆ ಮೂಲಕ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಒತ್ತಡ ಹೆಚ್ಚಿಸಿದ್ದಲ್ಲದೆ ದಿನನಿತ್ಯ ಪ್ರತಿಭಟನೆ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಮೂಲಕ ಕಾಂಗ್ರೆಸ್ ಪಕ್ಷದ ಮೇಲೆ ದಿನದಿಂದ ದಿನಕ್ಕೆ ಒತ್ತಡ ಹೇರುತ್ತಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿದೆ. ಅದು ಹೈಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ಎತ್ತಿಡಿದಿದೆ. ಅದೇ ರೀತಿ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಲು ಆದೇಶಿಸಿರುವುದರಿಂದ ಬಹುತೇಕ ಈ ಒಂದು ಪ್ರಕರಣ ಅಂತ್ಯ ಕಾಣಲಿದೆ. ಇದರೆಲ್ಲ ಯಶಸ್ಸು ಅಧ್ಯಕ್ಷರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ನೇತೃತ್ವದ ತಂಡಕ್ಕೆ ಸಲ್ಲಲಿದೆ. ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡದಿರುವುದಕ್ಕೆ ನಿರ್ಧರಿಸಿದ್ದಾರೆ. ಇದು ಕೂಡ ಅತೃಪ್ತ ನಾಯಕರಿಗೆ ಒಂದಷ್ಟು ಬೇಸರ ತರಿಸಿರುವುದರಿಂದ ಇಂತಹ ಸಭೆಗಳನ್ನು ಹಮ್ಮಿಕೊಳ್ಳತೊಡಗಿದ್ದಾರೆ. ಅದೇ ರೀತಿ ಮೂರನೇ ಕಾರಣ ಏನಪ್ಪ ಅಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ಇತಿಹಾಸದ ನೆನಪಿದೆ. ಯಾಕಂದ್ರೆ 2013ರಲ್ಲಿ ಬಿಜೆಪಿ ಅನುಭವಿಸಿದಂತೆ ಹಿನ್ನಡೆ, ಅದೇ ರೀತಿ ಬಿಎಸ್ ಯಡಿಯೂರಪ್ಪ ಅವರನ್ನು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕಡೆಗಣಿಸಿ ಬಂದಂತಹ ಫಲಿತಾಂಶದ ಮನವರಿಕೆ ಕೂಡ ಹೈಕಮಾಂಡ್ ನಾಯಕರಿಗಾಗಿದೆ. ಇಂಥ ಹೊತ್ತಿನಲ್ಲಿ ಬಿವೈ ವಿಜಯೇಂದ್ರ ಅವರನ್ನು ಅಧ್ಯಕ್ಷಗಿರಿಯಿಂದ ಕೆಳಗಣಿಸಿದ್ರೆ ಮುಂದಾಗಬಹುದಾದ ಅನಾನುಕೂಲ ಅನಾಹುತದ ಬಗ್ಗೆ ಕೂಡ ಅವರಿಗೆ ಮನವರಿಕೆಯಾಗಿದೆ. ಯಾಕಂದ್ರೆ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಬಿವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಬಹುತೇಕ ಬಿಜೆಪಿಗೆ ಮುಂದಿನ ದಿನಗಳಲ್ಲೂ ಕೂಡ ಅಂಥದ್ದೇ ಆಘಾತ ಎದುರಾಗುವ ಸಾಧ್ಯತೆ ಇರುವುದರಿಂದ ಬಿಜೆಪಿಯ ಹೈಕಮಾಂಡ್ ನಾಯಕರು ಇಂಥದ್ದೊಂದು ನಿರ್ಧಾರಕ್ಕೆ ಯಾವುದೇ ಕಾರಣಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈಗಾಗಲೇ ಬಿಎಸ್ ಯಡಿಯೂರಪ್ಪ ಅವರನ್ನು 2 ಬಾರಿ ಕೆಳಗಿಳಿಸಿರುವುದರಿಂದ ಅಂಥದ್ದೊಂದು ದೊಡ್ಡ ಕಟ್ಟು ಬಿಜೆಪಿಗೆ ಬಿದ್ದಿದೆ. 3ನೇ ಬಾರಿಗೂ ಕೂಡ ಇಂಥದ್ದೊಂದು ತಪ್ಪು ಮಾಡುವುದಕ್ಕೆ ಹೈಕಮಾಂಡ್ ನಾಯಕರು ಸಿದ್ಧರಿಲ್ಲ. ಹೀಗಾಗಿ ಅತೃಪ್ತ ನಾಯಕರು ಇಂಥದ್ದೊಂದು ಪ್ರಯತ್ನಕ್ಕೆ ಪುನಃ ಪ್ರಯತ್ನಕ್ಕೆ ಕೈ ಹಾಕಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನವಾಗುವುದಿಲ್ಲ ಎಂಬ ಮಾತುಗಳು ಕೂಡ ಹರಿದಾಡ್ತವೆ. ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.